ಮನೆಯಲ್ಲಿ ಏನು ಮಾಡ್ತೀವೋ, ನಮ್ಮ ಮಂಗಳೂರಲ್ಲಿ ಏನು ನಾವು ಫುಡ್ ಮಾಡ್ತೀವೋ ಆ ಫುಡ್ಡನ್ನು ಇಲ್ಲಿ ನಾವು ರೆಡಿ ಮಾಡಿದ್ದೀವಿ. ಆ ತಿಂದಿನ ಊರದ ನೆನಪು ಬರ್ಕೊಂಡು ತಿನ್ನಕ್ಕಂತೂ ಬಾಯಿಟ್ರೆ ಅಮ್ಮ ಅನ್ಬೇಕು, ಹಂಗೆ ಸಕ್ಕತ್ತಾಗೈತಿ. ಹಾಂ ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸಹಕಾರನಗರ, ಹೌದು, ನಾರ್ತ್ ಬೆಂಗಳೂರು ಸಹಕಾರನಗರದ ರೈಲ್ವೆ ಪ್ಯಾರಲಲ್ ರೋಡಲ್ಲಿದ್ದೀವಿ. ಇವತ್ತು ಚಿಕನ್ ಅಲ್ಲ ಮಟನ್ ಅಲ್ಲ, ಒಂದು ಸ್ಟ್ರೀಟ್ ಫುಡ್ಡು, ಮಂಗಳೂರು ಮೀನು ಬೆಂಗಳೂರಲ್ಲಿ. ಇವ್ರು ಕೊಡ್ತಿರೋ ಫಿಶ್ ಡಿಶಸ್ಗೆ ಕಾಯ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಇದರ ಹೆಸರು ಮಂಗಳೂರು ಫಿಶ್ ಪಾಯಿಂಟ್ ಅಂತ. ಬನ್ನಿ ಹಾಗಾದರೆ ಮಂಗಳೂರು ಫಿಶ್ ಪಾಯಿಂಟ್ನ ಫಿಶ್ ಡಿಶಸ್ಸು ಟೇಸ್ಟ್ ಮಾಡೋಣ, ಹಾಗೇ ಓನರ್ ಒಟ್ಟಿಗೂ ಮಾತಾಡೋಣ. ನಾನು ಸುರೇಂದ್ರ ಅಂತ. ಬೆಂಗಳೂರಲ್ಲಿ ಒಂದು ಮಂಗಳೂರು ಫಿಶ್ ಪಾಯಿಂಟ್, ನಾವು ಸಹಕಾರನಗರದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು ಕೆಂಪಾಪುರ, ಫಸ್ಟ್ ಬ್ರ್ಯಾಂಚ್ ಕೆಂಪಾಪುರದಲ್ಲಿದೆ. ಇದು ಸೆಕೆಂಡ್ ಯೂನಿಟ್ಟು ನಮ್ಮದು ಸಹಕಾರನಗರ. ನಾವು ಮಂಗಳೂರಿಂದ ಫಿಶ್ ತರ್ತೀವಿ, ಮಂಗಳೂರಿಂದ ಫಿಶ್ ತಂದು ಡೈಲಿ ನಮಗೆ ಇನ್ಪುಟ್ ಆಗುತ್ತೆ. ಫಿಶ್ ತುಂಬ ಫ್ರೆಶ್ ಆಗಿರುತ್ತೆ, ಒಳ್ಳೆ ಚೀಪು, ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನಾವು ಸಹಕಾರನಗರದಲ್ಲಿ ಕೊಡ್ತಾ ಇದ್ದೀವಿ. ನಮ್ಮದು ಆ್ಯಕ್ಚುಲಿ ನಂದು ಹೇಳಬೇಕಾದ್ರೆ ನಾನು ಆಟೋಮೊಬೈಲ್ಸ್, ನನಗೇನೋ ಒಂದು ಐಡಿಯಾಸ್ ಬಂತು, ಒಂದು ಫಿಶ್ ಫ್ರೈದು ಒಂದು ಶಾಪ್ ಮಾಡಬೇಕು ಅಂತ. ಆವಾಗ ನನಗೆ ಅಷ್ಟೊಂದು ಕುಕ್ಕಿಂಗ್ ಬಗ್ಗೆ ಗೊತ್ತಿಲ್ಲ. ಆವಾಗ ನಾನು ನಮ್ಮ ಮೇಡಮ್ ಸೇರಿಬಿಟ್ಟು ಮನೆಯಲ್ಲಿ ಏನು ಮಾಡ್ತೀವೋ, ನಮ್ಮ ಮಂಗಳೂರಲ್ಲಿ ಏನು ನಾವು ಫುಡ್ ಮಾಡ್ತೀವೋ ಆ ಫುಡ್ಡನ್ನು ಇಲ್ಲಿ ನಾವು ರೆಡಿ ಮಾಡಿದ್ದೀವಿ. ಅದು ಇಲ್ಲಿ ತುಂಬ ಜನಕ್ಕೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಹೋಮ್ ಮೇಡ್ ಇದೆ, ನ್ಯಾಚುರಲ್ ಆಗಿದೆ, ಮಂಗಳೂರು ಫುಡ್ಡು ಥರನೇ ಇಲ್ಲಿ ನಾವು ಕೊಡೋಕ್ಕೆ ಟ್ರೈ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಯಿತು. ಆ್ಯಕ್ಚುಲಿ ನಾನಿಲ್ಲಿ ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಈ ಕಡೆ ಫುಡ್ ರೋಡ್ ಸೈಡ್ ಸ್ಟ್ರೀಟಲ್ಲಿ ಚೆನ್ನಾಗಿರುತ್ತೆ ಮಂಗಳೂರು ಫಿಶ್ಶು. ಆ್ಯಕ್ಚುಲಿ ನಾವು ಬಂದು ಮಡಿಕೇರಿಯವರು, ನನಗೆ ಫಿಶ್ ಅಂದರೆ ಭಾಳ ಇಷ್ಟ. ಆ್ಯಕ್ಚುಲಿ ನಾನು ಆ ಥರ ಟೇಸ್ಟ್ ಎಲ್ಲೂ ಸಿಕ್ಕಿತ್ತಿಲ್ಲ, ಈ ಥರ ಟೇಸ್ಟು. ನಾನು ಹುಡುಕ್ತಾ ಇದ್ದೆ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ತುಂಬ ಕಡೆ ಸರ್ಚ್ ಮಾಡ್ತಾ ಇದ್ದೆ, ದೊಡ್ಡ ದೊಡ್ಡ ರೆಸ್ಟೋರೆಂಟಿಗೆ ಹೋದ್ರೂ ಈ ಥರ ಟೇಸ್ಟ್ ನನಗೆ ಸಿಕ್ತಿತ್ತಿಲ್ಲ. ಫಸ್ಟ್ ಟೈಮು ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ಒಂದ್ಸಲ ತೊಗೊಂಡೆ, ಒಳ್ಳೆ ಟೇಸ್ಟ್ ಇತ್ತು. ಕರೆಕ್ಟಾಗಿ ಅವರು ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಟೇಸ್ಟ್ ಕೊಟ್ಟರು. ಸೊ ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ವಿಸಿಟ್ ಮಾಡ್ತಾ ಇದ್ದೀನಿ. ಆ ಎಲ್ರಿಗೂ, ಇದು ಮಂಗಳೂರು ಫಿಶ್ ಪಾಯಿಂಟ್ ಅಂತ, ಸಹಕಾರನಗರದಲ್ಲಿರೋದು, ರೈಲ್ವೆ ಪ್ಯಾರಲ್ ರೋಡಲ್ಲಿ. ಸೂಪರಾಗಿ ಮಾಡೋಕತ್ತಾರೆ, ಮಸ್ತಾಗಿ ಮಾಡುತ್ತಾರೆ. ನಂದು ಊರು ಬಂತು ಹುಬ್ಬಳ್ಳಿ. ನಾನು ಮಂಗಳೂರು ಫಿಶ್ ತಿನ್ಬೇಕಂತಂದು ಮಂಗಳೂರು ಹೋಗಂತ ಆಗಲ್ಲ, ನಾನು ಇಲ್ಲಿ ಬಂದು ತಿಂತೀನಿ. ಭಾಳ ಟೇಸ್ಟ್ ಕೊಡ್ತಾರೆ, ಸಖತ್ ಸ್ಪೈಸಿ, ಯಾವ ಥರ ಟೇಸ್ಟ್ ಬೇಕಾದ್ರೆ ಎಲ್ಲ ಥರದ್ದು ಕೊಡ್ತಾರೆ. ತಿನ್ನಕ್ಕಂತೂ ಬಾಯಲ್ಲಿಟ್ರೆ ಅಮ್ಮ ಅನ್ಬೇಕು, ಹಂಗೆ ಸಖತ್ತಾಗೈತಿ. ನೀವೇನಾರು ತಿನ್ಬೇಕಂತಂದರೆ ಸಹಕಾರನಗರ ರೈಲ್ವೆ ಪ್ಯಾರಲ್ ರೋಡು ಸಹಕಾರ ಬೆಂಗಳೂರು ಬಂದು ಟೇಸ್ಟ್ ಮಾಡ್ಬೋದು. ಮಂಗಳೂರು ಫಿಶ್ ಪಾಯಿಂಟ್ ಸೂಪರಾಗಿದೆ. मैंगलोर फिश फ्राई हम बेंगलोर से मैंगलोर में खाए जैसा टेस्टी, एकदम मस्त, बढ़िया है. हम डेली, मतलब डेली आ सकते हैं यहाँ पे, ऐसा मैंगलोर जैसा टेस्टी फिश बनाते हैं.
ಬಂದ್ಬಿಟ್ಟು ಪ್ಲೈನ್ ಲೆಗ್ ಸೂಪ್ ಇದು. ಇಲ್ಲಿ ಮಂಗಳೂರು ಫಿಶ್ ಪಾಯಿಂಟ್ಗೆ ಬರ್ತಿರ್ತೀನಿ ರೆಗ್ಯುಲರಾಗಿ. ಫಿಶ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮೇನ್ಲಿ ಸೂಪಿಗೆ ಬರ್ತಿರ್ತೀನಿ. ಸೂಪ್ ಅಂತೂ ತುಂಬ ಚೆನ್ನಾಗಿದೆ. ಬಾಂಗ್ಡಾ ಮೀನು ಎಲ್ಲ ಫುಲ್ ಅಂಜಲ್. ಓಕೆ, ಲೆಗ್ ಸೂಪ್ ಈಸ್ ವೆರಿ ಗುಡ್ ಫಾರ್ ಯರ್, ಯು ಕ್ಯಾನ್ ಕಮ್ ಅಂಡ್ ಹ್ಯಾವ್ ಎ ಲೆಗ್ ಸೂಪ್. ನೀರು ದೋಸೆ ಈಸ್ ವೆರಿ ಗುಡ್, ನೀರು ದೋಸೆ ಆ್ಯಂಡ್ ಚಿಕನ್ ಮಸಾಲಾ ಇಸ್ ವೆರಿ ಗುಡ್. ಇದು ಇದು ಬೇರೆ, ಇದು ಚಿಕನ್ನು, ಅದು ಫಿಶ್ ತಿಂದಿದ್ವಿ. ಫಿಶ್ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಒಳ್ಳೆ ಟೇಸ್ಟ್ ಇತ್ತು, ಮಸಾಲ ಟೇಸ್ಟ್ ಚೆನ್ನಾಗಿದ್ದಿತ್ತು. ನೋಡಿ ವೀಕ್ಷಕರೇ, ನಮ್ಮೊಟ್ಟಿಗೆ ಮಂಗಳೂರವರೇ ಇದ್ದಾರೆ ಅಲ್ಲಿ, ಅವರು ಇಲ್ಲಿ ರೆಗ್ಯುಲರ್ ಕಸ್ಟಮರು, ಅವ್ರ ಬಾಯಿಂದನೇ ಕೇಳೋಣ ಇದ್ರ ಬಗ್ಗೆ, ಮಂಗಳೂರು ಫಿಶ್ ಪಾಯಿಂಟ್ ಬಗ್ಗೆ. ಮಾಂತ್ರಿ ನಮಸ್ಕಾರ. ಸೊ ಯಾನ ಮುಲ್ಪ ಐ ಟಿ ಕಂಪ್ನಿ ಕೆಲಸ ಮಾಡಿದ ಒಳ್ಳೆ ಮುಲ್ಪ ಯಾನ ರೆಗ್ಯುಲರ್ ಕಸ್ಟಮರ್. ಯಾನತ್ತೆ ಚಿಕನ್ ಸೂಪರ್ ಅಂದೊಳ್ಳೆ ಮಸ್ತುಂಡು ನಮ್ಮ ಮುಲ್ಪ ಸೂಪರ್ನ ಜನ ಫಿಶ್ ಮಸ್ತ್ ಎಡ್ಡಿ ಉಂಡು ನಮ್ಮ ಊರ್ದ ಟಚ್ ಮುಲ್ಪ ದಾದೆ ಮಲ್ತಿನ ನಮ್ಮ ನಾವು ಒಣಸ ದಾದ ಸೂಪ್ ನಮ್ಮ ಪರದಿಂದ ಫಿಶ್ ನಮ್ಮ ತಿಂದಿನ ಜನ ನೀರು ದೋಸೆ ಎಲ್ಲ ನಮ್ಮ ತಿಂದಿನ ಊರದ ನೆನಪು ಬರ್ಕೊಂಡು. ಆ್ಯಂಡ್ ಐ ವುಡ್ ಲೈಕ್ ಟು ರೆಕಮೆಂಡ್ ದಿಸ್ ಟು ದ ನೆಕ್ಸ್ಟ್ ಲೆವೆಲ್. ಯಾ ಸೂಪರ್. ಓಕೆ, ಇವ್ರು ಏನು ಹೇಳ್ತಾರೆ ಅಂತ ಅವ್ರನ್ನ ಕನ್ನಡದಲ್ಲಿ ಕೇಳ್ಬಿಡೋಣ. ಮಂಗಳೂರು ಕನ್ನಡ ಇರ್ತದೆ. ನಾನಿಲ್ಲಿ ಪಕ್ಕದಲ್ಲೇ ಐ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡೋದು. ನನ್ನ ಹೆಸರು ಸ್ಯಾಮ್ಯಲ್ ಜೋಸೆಫ್ ಅಂತ. ನಾನಿಲ್ಲಿ ರೆಗ್ಯುಲರ್ ಕಸ್ಟಮರು. ಸೊ ಇಲ್ಲಿ ಬಂದು ನಾನು ಫಸ್ಟ್ ಕುಡಿಯೋದು ಬಂದುಬಿಟ್ಟು ಸೂಪು. ಸೂಪ್ ನೀವು ಕುಡಿದು ನೋಡಬೇಕು, ನಾವು ಕುಡಿದು ತುಂಬ ಚೆನ್ನಾಗಿದೆ. ಚಿಕನ್ ಸೂಪ್ ಆಗಲಿ ಮಟನ್ ಸೂಪ್ ಆಗಲಿ ತುಂಬ ಚೆನ್ನಾಗಿದೆ. ಆ ಫಿಶ್ಶು ಆಮೇಲೆ ಮಂಗಳೂರಿನ ಎಲ್ಲ ವಿಧವಾದಂಥ ಇದು ವೆರೈಟೀಸ್ ಇದೆ, ನೀವು ತಿಂದು ನೋಡಿ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಎಲ್ಲ ಫಿಶ್ಶನ್ನು ಸಿಗುತ್ತೆ ನೋಡಿ. ಇಲ್ಲಿ ಮೆನು ಹಾಕಿದ್ದೀನಿ, ಬಾಂಗ್ಡಾ ಸಿಗುತ್ತೆ, ಪ್ರಾನ್ಸ್ ಸಿಗುತ್ತೆ, ಪಾಂಪ್ಲೆಟ್ ಸಿಗುತ್ತೆ, ಅಂಜಲ್ ಸಿಗುತ್ತೆ, ರೆಡ್ ಸ್ನ್ಯಾಪರ್ ಸಿಗುತ್ತೆ, ಕೊಡ್ಡೈ ಸಿಗುತ್ತೆ, ಮತ್ತು ನೀರು ದೋಸೆ, ಮತ್ತು ದಿವಸಕ್ಕೊಂದು ಕರಿ ಮಾಡ್ತೀವಿ ಸರ್. ಯಾಕಂದರೆ ಕಸ್ಟಮರ್ಗೆ ಡೈಲಿ ಒಂದೇ ಕರಿ ತಿಂದರೆ ಚೆನ್ನಾಗಿರಲ್ಲ ಅಂತ. ಸಿಕ್ಸ್ ಡೇಸಲ್ಲಿ ನಾವು ಸಿಕ್ಸ್ ವೆರೈಟೀಸ್ ಚಿಕನ್, ಅಂದರೆ ಚಿಕನ್ ಸುಕ್ಕ, ಚಿಕನ್ ಗೀ ರೋಸ್ಟು, ಚಿಕನ್ ಉರುವಲು, ಮತ್ತು ಚಿಕನ್ ರೆಡ್ ಚಿಲ್ಲಿ, ಮತ್ತು ನಮ್ಮ ಊರಲ್ಲಿ ಇಡ್ಲಿಗೆಲ್ಲ ಮಾಡ್ತಾರೆ ಗ್ರೀನ್ ಮಸಾಲ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವು ಮಾಡ್ತೀವಿ. ಅದು ಫ್ರೈಡೆ ಹೆಚ್ಚು ಅಂದರೆ ಫ್ರೈಡೆ ಮಾಡ್ತೀವಿ, ಯಾಕೆಂದರೆ ಕಸ್ಟಮರೆಲ್ಲ ಫ್ರೈಡೆಗೆ ಅದು ಎಡಿಟ್ ಆಗಿಬಿಟ್ಟಿದ್ದಾರೆ. ಓ ಫ್ರೈಡೆ ಇವತ್ತು ಗ್ರೀನ್ ಮಸಾಲ ಇರುತ್ತೆ. ಓಕೆ, ಇವಾಗ ನಾನು ನೀರು ದೋಸೆ ಚಿಕನ್ ಗ್ರೀನ್ ಮಸಾಲ ತೊಗೊಂಡಿದ್ದೀನಿ. ಫಸ್ಟು ಮಸಾಲ ಟೇಸ್ಟ್ ಮಾಡ್ಬಿಡೋಣ. ಹ್ಞೂ, ಈ ಟೇಸ್ಟು ಯಾವುದೇ ರೆಸ್ಟೋರೆಂಟ್ ಮಂಗಳೂರು ರೆಸ್ಟೋರೆಂಟಲ್ಲಿ ಸಿಕ್ಕಿದ್ದಿಲ್ಲ. ಈ ಮಂಗಳೂರಲ್ಲಿ ಏನಿರುತ್ತೆ, ತಾಜಾ ಮಸಾಲ, ಈ ಚಿಕನ್ನು ಟೆಂಡರ್ ಚಿಕನ್ನು, ಈ ಮಸಾಲ ಬಂದುಬಿಟ್ಟು ಮನೆಯಲ್ಲೇ ಮಾಡ್ಕೊಂಬರ್ತಾರೆ. ಗ್ರೇವಿ ಗ್ರೀನಿಶ್ ಆಗಿರ್ತದೆ, ಬಾಯಲ್ಲಿಟ್ಟರೆ ಡೈರೆಕ್ಟ್ ಮಂಗಳೂರಲ್ಲಿ ಹೋಗಿ ನಾವು ತಿಂದಂಗೆ ಭಾಸವಾಗ್ತದೆ. ಪೆಪ್ಪರು, ಮಸಾಲ, ಗರಂ ಮಸಾಲ ಸಕ್ಕದಾಗಿ ಬ್ಲೆಂಡ್ ಆಗಿದೆ, ಜ್ಯೂಸಿ ಆಗಿದೆ. ನೀರು ದೋಸೆ ಬಂದು ನೀವು ಟೇಸ್ಟ್ ಮಾಡೋದು ಮರಿಬೇಕು. ಮಂಗಳೂರು ಬೀಚ್ ಹತ್ರನೂ ಆಗಿರ್ಬೋದು, ಚೆನ್ನೈಯಲ್ಲೂ ಟ್ರಾವೆಲ್ ಮಾಡಿದ್ದೀನಿ, ಚೆನ್ನೈ ಬೀಚ್ ಹತ್ರನೂ ಆಗಿರ್ಬೋದು, ಬೀಚ್ ಸೈಡಲ್ಲಿ ಫಿಶ್ ಫ್ರೈ ಮಾಡ್ತಾಯಿರ್ತಾರೆ, ಸೇಮ್ ಅದೇ ಟೇಸ್ಟ್ ಇಲ್ಲಿ ನಾನು ತಗೊಂಡೆ, ಅದಕ್ಕೋಸ್ಕರ ಭಾಳ ಇಷ್ಟ ಆಯಿತು. ಅಂಜಲ್ ಫ್ರೈ ನೋಡೋಣ. ಆ ಫ್ರೆಶ್ನೆಸ್ಸು, ಆ ಪೆಪ್ಪರು, ಮೆಣಸು, ಆಮೇಲೆ ಅವರೇ ಹೇಳಿದ ಪ್ರಕಾರ ಮಂಗಳೂರು ಕಡೆ ಕಾಚುಕೋಳಿ ಮತ್ತು ಬಾಡಿಗೆ ಮೆಣಸು ಅದು ಇಲ್ಲಿ ಸಿಗಲ್ಲ, ಅದರಿಂದನೇ ಈ ಟೇಸ್ಟು ಜನ ಬರ್ತಾರೆ ಅಂತ ಹೇಳಿ ನೋಡೋಣ. ಬೆಣ್ಣೆ, ಕೊಬ್ಬರಿ, ಟೆಂಡರ್ ಆಗಿದೆ, ವರ್ತ್ ಇಟ್. ಆ ಫ್ರೆಶ್ನೆಸ್ ಕಾಣ್ತದೆ ರೀ, ನಾಲ್ಕು ಮೇಲೆ ಕಾಣ್ತದೆ. ಹ್ಞೂ, ಫ್ಯಾಂಟಾಸ್ಟಿಕ್, ಅದ್ಭುತ. ಆ ಮಸಾಲ ಲೇಪನ ಇರುತ್ತಲ್ಲ ಅದು ಹಿಂಗೆ ಗಂಟಲಲ್ಲಿ ಇಳಿತಾ ಇರ್ತದೆ. ಬಲ್ತಿರೋ ಎಳ್ನೀರು ಕುಡಿದಾಗ ಕೊಬ್ಬರಿ ಸಿಗುತ್ತಲ್ಲ, ಕೊಬ್ಬರಿ ಅದಕ್ಕಿಂತ ಟೆಂಡರ್. ಇನ್ನೇನು ಹೇಳಬೇಕು, ಹಾಂ, ಅಥೆಂಟಿಕ್ ಮಂಗಳೂರೇ. ಅಂಜಲ್ ಬಗ್ಗೆ ಹೇಳಿದ್ದೀನಿ, ಬಟ್ ಬಾಂಗ್ಡಾ ಕೂಡ ಸೂಪರ್ ಇದೆ ಅಂತ ನಮ್ಮ ಕಸ್ಟಮರ್ಸ್ ಎಲ್ಲ ಹೇಳಿದ್ದಾರೆ. ಕಸ್ಟಮರ್ ವ್ಯೂಸ್ ಕೂಡ ನಿಮ್ಗೆ ತೋರಿಸಿದ್ದೀವಿ ಆಗಲೇ.
ಮಂಗಳೂರು ಫಿಶು ಬೆಂಗಳೂರಲ್ಲಿ. ಹಲೋ ನಮಸ್ಕಾರ, ನನ್ನ ಹೆಸರು ನವನೀತ್ ಅಂತ. ಸೊ ಮ್ಯಾಂಗ್ಳೂರ್ ಫಿಶ್ ಪಾಯಿಂಟ್ ಬಂದುಬಿಟ್ಟು ನಂಗೆ ರೀಸೆಂಟಾಗಿ ಗೊತ್ತಾಗಿದ್ದು ಈಗ ಒಂದು ತಿಂಗಳಿಂದೆ. ಸೊ ನಾವಿಲ್ಲೇ ಕ್ರಾಸ್ ಆಗತ್ತೀಗ ನೋಡಿದ್ವಿ, ನೋಡ್ಬಿಟ್ಟು ಮ್ಯಾಂಗ್ಳೂರು ನಾವು ಸೀ ಫುಡ್ ಆ್ಯಕ್ಚುಲಿ ಪ್ರಿಯರ್ ಆಗಿರೋದ್ರಿಂದ ಟ್ರೈ ಮಾಡೋಣ ಅಂತ ಬಂದ್ವಿ ನಾನು ಮತ್ತು ಇವಳು. ಈಗ ಫಿಶ್ಶು ಅಂಜಲಿಂದ ಹಿಡಿದು ಪ್ರಾನ್ಸು ಮತ್ತು ಈಗ ಬಾಂಗ್ಡ ಎಲ್ಲ ಎಲ್ಲ ವೆರೈಟೀಸ್ ಇರೋದ್ರಿಂದ ಅದೆಲ್ಲ ಏನಿದೆ ಎಲ್ಲ ಭಾರಿ ಫ್ರೆಶ್ ಆಗಿರುತ್ತೆ ಮತ್ತು ಭಾರಿ ಎಕನಾಮಿಕಲ್ ಆಗಿದೆ. ಸೊ ಅದು ನೀವು ಬೇರೆ ಹೋಟೆಲ್ಗೆಲ್ಲ ಹೋಗ್ತಿದ್ರೆ ಆಲ್ಮೋಸ್ಟ್ 400-500 rupees ಇರುತ್ತೆ. ಸೊ ಆಲ್ಮೋಸ್ಟು ಮ್ಯಾಂಗ್ಳೂರ್ ಅಥೆಂಟಿಕ್ ಟೇಸ್ಟೇ ಕೊಡ್ತಾರೆ. ಸೊ ಮಂಗಳೂರಲ್ಲಿ ತಿಂದಂಗೆ ಆಗುತ್ತೆ, ಭಾರಿ ಚೆನ್ನಾಗಿ ಅನಿಸುತ್ತೆ ಮತ್ತು ಭಾರಿ ಚೆನ್ನಾಗಿ ಸರ್ವಿಸು ಕೂಡ ಕೊಡ್ತಾರೆ. ನಾವು ಮಟನ್ ಲೆಗ್ ಸೂಪ್ ಕೊಡ್ತೀವಿ, ಲೆಗ್ ವಿತ್ ಸೂಪ್ ಕೊಡ್ತೀವಿ, ಪ್ಲೈನ್ ಸೂಪ್ ಕೊಡ್ತೀವಿ. ಫಸ್ಟ್ ಬಂದ ತಕ್ಷಣ ಕಸ್ಟಮರ್ ಒಂದು ಪ್ಲೈನ್ ಸೂಪ್ ಕುಡಿದ್ಬಿಟ್ಟು ಮತ್ತೆ ಫಿಶ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲದಿದ್ದರೆ ನೀರು ದೋಸೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೂಗಲಲ್ಲಿ ಹಾಕಿದ್ದೀನಿ, ಗೂಗಲ್ ಮ್ಯಾಪಲ್ಲಿ ಮಂಗಳೂರು ಫಿಶ್ ಪಾಯಿಂಟ್ ಅಂತ ಹೊಡೆದ್ರೆ ಎರಡೂ ನಮ್ಮದು ಶಾಪ್ ಇದು ರೂಟ್ ಮ್ಯಾಪ್ ತೋರಿಸುತ್ತೆ. ಬನ್ನಿ ಪ್ಲೀಸ್, ಬಂದು ತಿಂದು ನೋಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.